ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಿಥುನ ರಾಶಿಯವರ ಮೇ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳು ಅಷ್ಟು ಒಳ್ಳೇದು ಮಾಡಿಕೊಡುತ್ತೆ ಅಂತ ಹೇಳೋ ಹಾಗೆ ಇಲ್ಲ. ಕೆಲವೊಂದಷ್ಟು ಖರ್ಚುಗಳನ್ನು ತಕ್ಕಂಥದ್ದು ನಿಮಗೆ ಈ ಒಂದು ತಿಂಗಳಲ್ಲಿ ಬರುತ್ತೆ. ಆರ್ಥಿಕತೆಯ ವಿಚಾರದಲ್ಲಿ ಬಹಳಷ್ಟು ರೀತಿಯಾಗಿರತಕ್ಕಂತಹ ಜಾಗ್ರತೆಯನ್ನು ನೀವು ವಹಿಸಬೇಕಾಗತ್ತೆ. ನಿಮಗೆ ಬರತಕ್ಕಂತಹ ಹಣಗಳು ಅದು ಹಾಗೆ ಬರ್ತಾ ಇದೆಯೋ ಹಾಗೆ ಬರ್ತಾ ಇರುತ್ತೆ, ಆದರೆ ಈ ಖರ್ಚುಗಳ ಪರಿಣಾಮದಿಂದಾಗಿ ನಿಮ್ಮ ಆರ್ಥಿಕತೆ ಅನ್ನತಕ್ಕಂತಹದ್ದು ಕುಸಿಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಖರ್ಚುಗಳನ್ನತಕ್ಕಂಥದ್ದು ಮೋಸವಾಗಿ ಖರ್ಚಾಗುವಂತಹದ್ದಲ್ಲ, ನೀವೇ ಒಂದಷ್ಟು ಖರ್ಚುಗಳನ್ನು ಮಾಡ್ತಾ ಹೋಗ್ತೀರಿ. ಅದು ಮೊದಲಿಗೆ ನಿಮ್ಮ ಪ್ಲ್ಯಾನ್ ಇರುತ್ತೆ ಚಿಕ್ಕದಾಗಿ ತೆಗೆದುಕೊಳ್ಳೋಣ ಅಂತ, ತದನಂತರ ಅದರ ಪ್ಲ್ಯಾನ್ಗಳು ಚೇಂಜ್ ಆಗ್ತಾ ದೊಡ್ಡದಾಗಿರ್ತಕ್ಕಂತಹ ಖರ್ಚುಗಳಾಗಿ ಅದು ಕನ್ವರ್ಟ್ ಆಗುತ್ತೆ. ಆ ಖರ್ಚುಗಳನ್ನತಕ್ಕಂಥದ್ರಿಂದ ನಿಮಗೆ ಸುಖ ಸಂತೋಷಗಳೆಲ್ಲವೂ ದೊರಕುತ್ತೆ, ಆದರೆ ಅಕೌಂಟಲ್ಲಿರತಕ್ಕಂತಹ ಬ್ಯಾಲೆನ್ಸ್ ಅನ್ನೋದಕ್ಕಂಥದ್ದು ಖಾಲಿಯಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಒಂದಷ್ಟು ವರ್ಕ್ ಪ್ರೆಷರ್ಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಉದ್ಯೋಗವನ್ನು ಬಿಟ್ಟು ಬಿಡೋಣ ಅನ್ನುವಂತಹ ಒಂದು ಮನಸ್ಥಿತಿಯು ಕೂಡ ನಿಮಗೆ ಬರಬಹುದು. ನಿಮಗೆ ಆ ಒಂದು ವರ್ಕಲ್ಲಿ ಇರತಕ್ಕಂತಹ ಪ್ರೆಷರ್ ಆಗಿರಬಹುದು, ಅಥವಾ ನಿಮ್ಮ ಕೊಲೀಗ್ಸ್ಗಳಿಂದ ಸಪೋರ್ಟ್ ಬಾರದೇ ಇರತಕ್ಕಂಥದ್ದಾಗಿರಬಹುದು, ಇದರಿಂದ ಒಂದಷ್ಟು ಫ್ರಸ್ಟ್ರೇಷನ್ ಅನ್ನೋದಕ್ಕಂಥದ್ದು ಉಂಟಾಗುತ್ತೆ. ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅನ್ನುವಂತಹ ಮನಸ್ಥಿತಿಯು ಕೂಡ ನಿಮ್ಮದಾಗತ್ತೆ. ಆದರೆ ಈ ಹೆಚ್ಚಾಗಿರತಕ್ಕಂತಹ ಖರ್ಚುಗಳ ಪರಿಣಾಮವಾಗಿ ಅದೇ ಒಂದು ಕೆಲಸದಲ್ಲಿ ಮುಂದುವರಿಯುವಂತಹ ಯೋಗಗಳನ್ನತಕ್ಕಂಥದ್ದಿರುತ್ತೆ. ಕಷ್ಟ ಆದರೂ ಅನಿವಾರ್ಯವಾಗಿ ಆ ಒಂದು ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಈ ತರಹದ ಒಂದು ಸಂದಿಗ್ಧವಾಗಿರತಕ್ಕಂತಹ ಪರಿಸ್ಥಿತಿ ಅನ್ನತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಉಂಟಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆ ನಿಮ್ಮ ಒಂದು ಡಿಸಿಷನ್ಗಳನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಯಾವ ಕೆಲಸದಲ್ಲಿ ಇದೀರೋ ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ, ಮುಂದೆ ಬರತಕ್ಕಂತಹ ತಿಂಗಳುಗಳಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅನುಕೂಲತೆಗಳನ್ನುವಂಥದ್ದು ಬಂದಾವಾಗ ನಿಮಗೆ ಒಂದಷ್ಟು ಬದಲಾವಣೆಗೆ ಅವಕಾಶಗಳನ್ನತಕ್ಕಂಥದ್ದು ಸಿಗುತ್ತೆ. ಗುರು ಅನ್ನತಕ್ಕಂಥವನ ಪರಿವರ್ತನೆ ಅನ್ನತಕ್ಕಂಥದ್ದು ಆಗಿದೆ. ವ್ಯಯರಾಶಿಗೆ ಗುರು ಅನ್ನತಕ್ಕಂಥವನು ಬಂದಿದ್ದಾನೆ. ಈ ಗುರು ಅನ್ನುವಂಥವ್ನು ನಿಮಗೆ ದಶಮಾಧಿಪತಿಯಾಗಿರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಒಂದು ಯೋಚನೆಗಳನ್ನತಕ್ಕಂಥದ್ದು ನಿಮಗೆ ಬರ್ತಾ ಹೋಗುತ್ತೆ. ಉದ್ಯೋಗವನ್ನು ಬಿಟ್ಟು ಸ್ವಂತದಾಗಿರ್ತಕ್ಕಂತಹ ಬಿಸ್ನೆಸ್ಸನ್ನು ಮಾಡೋಣ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಎಂಟರ್ ಆಗೋಣ, ಉದ್ಯೋಗದ ಜೊತೆಗೆ ಇನ್ನೊಂದೇನೋ ಒಂದು ಕೆಲಸಗಳನ್ನು ಮಾಡೋಣ, ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡೋಣ, ಈ ಥರದ ಒಂದಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಉದ್ಯೋಗ ರಾಶಿಯಲ್ಲಿ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ಇರೋದರಿಂದ ಈ ವರ್ಕ್ ಪ್ರೆಷರ್ಗಳೆಲ್ಲವೂ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವಾಗ ಇರತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಬಿಡಬೇಕು ಅನ್ನುವಂತಹ ಮನಸ್ಥಿತಿಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕನಾಗಿರತಕ್ಕಂತಹ ಒಂದಷ್ಟು ಮಾತುಗಳು, ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಸಪೋರ್ಟ್ಗಳು ಕೂಡ ಸಿಗುತ್ತಾ ಹೋಗುತ್ತೆ. ಸೊ ಈ ತರಹದ ಎಲ್ಲ ಒಂದು ಯೋಜನೆಗಳಿಂದ, ಹಾಗೆ ಆ ಒಂದು ವಿಚಾರಗಳಿಗೆ ಬರತಕ್ಕಂತಹ ಸಪೋರ್ಟ್ಗಳಿಂದ ನೀವು ಉದ್ಯೋಗವನ್ನು ಬಿಡುವ ಯೋಚನೆಗಳನ್ನು ಜಾಸ್ತಿಯಾಗಿ ಮಾಡ್ತಾ ಹೋಗ್ತೀರಿ. ಉದ್ಯೋಗವನ್ನು ಬಿಟ್ಟದ್ದೇ ಹೋದಾದರೆ ನಿಮಗೆ ಒಂದಷ್ಟು ಸಮಸ್ಯೆಗಳನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಟ್ಟರೆ ನಿಮ್ಮ ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗ್ತಾ ಹೋಗೋದಿಲ್ಲ. ಈ ಉದ್ಯೋಗದಲ್ಲಿ ಇರತಕ್ಕಂತಹ ಈ ಡಿಲೇಮಾ ಏನಿದೆ, ಇದರಿಂದ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಉದ್ಯೋಗದ ವಿಚಾರದ ಒಂದು ಏನು ಡಿಸಿಷನ್ಗಳಿದ್ದಾವೆ, ಆ ಡಿಸಿಷನ್ಗಳನ್ನು ಹೋಲ್ಡಲ್ಲಿ ಇಡುವಂಥದ್ದು ಒಳ್ಳೆಯದು. ಈ ಒಂದು ತಿಂಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ತಲೆಗಳು ತಿರುಗುವಂತಹ ಯೋಚನೆಗಳೆಲ್ಲ ಬರ್ತಾ ಹೋಗುತ್ತೆ. ಇರೋ ಉದ್ಯೋಗವನ್ನು ಬಿಟ್ಟುಬಿಡೋದು, ಹೊಸದಾಗಿರ್ತಕ್ಕಂತಹ ಉದ್ಯೋಗವನ್ನು ಪ್ರಾರಂಭ ಮಾಡೋದು, ಹೊಸದಾಗಿರ್ತಕ್ಕಂತಹ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕಾದರೆ ಗಡಿಬಿಡಿಯ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಅದರಿಂದ ಒಂದಷ್ಟು ಲಾಸ್ಗಳಾಗುವಂಥದ್ದು, ಸೊ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಈ ಒಂದು ತಿಂಗಳಲ್ಲಿ ಇರುತ್ತೆ. ಈ ಒಂದು ವಿಚಾರಗಳಿಗೆ ಈ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ಇನ್ನೂ ಹೆಚ್ಚು ಪ್ರಚೋದನೆಯನ್ನು ಕೊಡುತ್ತೆ. ನಿಮಗೆ ಆ ಯೋಜನೆ ಮೊದಲಿಂದ ಇರಬಹುದು, ಆ ಒಂದು ಯೋಚನೆಗಳನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು. ಈ ಕುಜರಾಹುಗಳ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಆ ಡಿಲೇಮಾವನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಅದಕ್ಕೆ ಚೆನ್ನಾಗಿ ಒಂದಷ್ಟು ವರ್ಕ್ ಪ್ರೆಷರ್ಗಳು ಕೂಡ ಬರ್ತಾ ಹೋಗುತ್ತೆ. ಸೊ ನೀವು ಒಂದು ಲಿಮಿಟಲ್ಲಿದ್ದೀರಿ, ಆ ಲಿಮಿಟನ್ನು ಬ್ರೇಕ್ ಮಾಡೋದಕ್ಕೋಸ್ಕರವಾಗಿ ಒಂದಷ್ಟು ವರ್ಕ್ ಪ್ರೆಷರ್ಗಳನ್ನು ಕೂಡ ಈ ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ನೀಡ್ತಾ ಹೋಗುತ್ತೆ. ಅದರಿಂದ ನಿಮಗೆ ಆ ಕೆಲಸವನ್ನು ಬಿಡುವಂತಹ ಯೋಚನೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸವನ್ನು ಬಿಡುವ ಹಂತಕ್ಕೂ ಕೂಡ ನೀವು ಬರಬಹುದು. ಸೊ ಈ ತರಹದ ಒಂದಷ್ಟು ಪ್ರಚೋದನೆಗಳನ್ನತಕ್ಕಂಥದ್ದು ಆಗೋದರಿಂದ ಈ ಒಂದು ತಿಂಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಡಿಸಿಷನ್ಗಳನ್ನು ತಡೆ ಹಿಡಿದುಕೊಳ್ಳೋದು ಒಳ್ಳೆಯದು. ಅದರಿಂದ ಮುಂದೆ ನಿಮಗೆ ಅನುಕೂಲತೆಗಳು ಆಗುತ್ತೆ. ಕುಜನ ಬದಲಾವಣೆ ಅನ್ನತಕ್ಕಂಥದ್ದಾಗತ್ತೆ. ಕುಜನ ಬದಲಾವಣೆ ಅನ್ನತಕ್ಕಂಥದ್ದು ಆಗೋದರಿಂದ ನಿಮಗೆ ಉದ್ಯೋಗದ ಲಾಭಗಳನ್ನತಕ್ಕಂಥದ್ದು ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡೋದಕ್ಕೆ ಅನುಕೂಲತೆಗಳನ್ನತಕ್ಕಂಥದ್ದು ಬರುತ್ತೆ. ಸೊ ಅದಕ್ಕೂ ಒಂದು ಸಮಯ ಅನ್ನತಕ್ಕಂಥದ್ದು ಇದೆ. ಆದರೆ ಆ ಒಂದು ಸಮಯ ಅನ್ನತಕ್ಕಂಥದ್ದು ಈ ಮೇ ತಿಂಗಳ ಅಲ್ಲ, ಮುಂದಿನ ದಿನಗಳಲ್ಲಿ ಅದು ಬರುತ್ತೆ. ಆವಾಗ ನಾನು ಮತ್ತೆ ಈ ಮಾಸ ಭವಿಷ್ಯದಲ್ಲಿ ಹೇಳುವಾಗ ಹೇಳ್ತೇನೆ ಅದನ್ನು. ಹಾಗಾಗಿ ಈ ಮೇ ತಿಂಗಳದಲ್ಲಿ ಉದ್ಯೋಗದ ವಿಚಾರದಲ್ಲಿ ದುಡುಕುವಂತಹದ್ದು ಒಳ್ಳೆಯದಲ್ಲ.
ದುಡುಕಿನ ನಿರ್ಧಾರಗಳಿಂದ ಒಂದಷ್ಟು ಖರ್ಚುಗಳನ್ನು ಅದಕ್ಕಂಥದ್ದಾಗತ್ತೆ, ಒಂದಷ್ಟು ವ್ಯಥೆಗಳನ್ನು ಅದಕ್ಕಂಥದ್ದಾಗತ್ತೆ, ನಿಮಗೆ ಇರತಕ್ಕಂತಹ ಸುಖ ಸಂತೋಷಗಳು ಇನ್ನಷ್ಟು ಹಾಳಾಗತ್ತೆ. ಇದಕ್ಕೆ ಪೂರಕವಾಗಿ ನಿಮ್ಮ ಲಗ್ನಾಧಿಪತಿಯಾಗಿರ್ತಕ್ಕಂತಹ, ನಿಮ್ಮ ರಾಶಿಧಿಪತಿಯಾಗಿರ್ತಕ್ಕಂತಹ ಬುಧ ಅನ್ನತಕ್ಕಂಥವನು ಮೇಷರಾಶಿಯಲ್ಲಿರ್ತಾನೆ. ಮೇಷರಾಶಿಯಲ್ಲಿರಬೇಕಾದರೆ ಶನಿಯ ಪ್ರಭಾವಕ್ಕೆ ಒಳಪಟ್ಟಿರ್ತಾನೆ. ಹಾಗಾಗಿ ಶನಿಯ ಪ್ರಭಾವ ಅನ್ನತಕ್ಕಂಥದ್ದು ಒಂದಷ್ಟು ಅಂಧಕಾರವನ್ನು ಉಂಟು ಮಾಡುತ್ತೆ, ಒಂದಷ್ಟು ಯೋಚನೆಗಳನ್ನು ಮಾಡದೆ ಡಿಸಿಷನನ್ನು ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅದರಿಂದ ನಿಮಗೆ ಒಂದಷ್ಟು ಖರ್ಚುಗಳಾಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಖರ್ಚು ಮಾಡೋದು ಇರೋದೆ, ಆದರೆ ಆ ಖರ್ಚುಗಳನ್ನು ತಿಳುವಳಿಕೆ ಇಲ್ಲದೆ ಜಾಸ್ತಿ ಮಾಡುವಂಥದ್ದು. ಸೊ ಈ ಒಂದು ವಸ್ತುವಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದಕ್ಕಂಥ ನಿಮಗೆ ಗೊತ್ತಿರಲ್ಲ. ಆ ವಸ್ತುವಿನ ಒಂದು ಅಂದವನ್ನು ನೋಡಿಬಿಟ್ಟು ಜಾಸ್ತಿ ಹಣವನ್ನು ಕೊಟ್ಟು ಬರುವಂತಹ ಯೋಗಗಳನ್ನತಕ್ಕಂಥದ್ದಿರುತ್ತೆ. ಅಂದರೆ ಒಂದು ಬಾರ್ಗೇನಿಂಗ್ ಮೈಂಡ್ ಅನ್ನೋದಕ್ಕಂಥದ್ದು ಇರೋದಿಲ್ಲ. ಕೆಲವೊಂದಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಬಾರ್ಗೇನ್ ಮಾಡಬೇಕು, ಮಾಡಿದಾಗ ಒಂದಷ್ಟು ಅನುಕೂಲತೆಗಳಾಗತ್ತೆ, ಒಂದು ಟ್ರೂ ವ್ಯಾಲ್ಯೂ ಅನ್ನೋ ಒಂದು ವಸ್ತುವನ್ನು ನಾವು ಖರೀದಿ ಮಾಡಬಹುದು. ಬಾರ್ಗೇನ್ ಮಾಡದೆಯೇ ಅವರಿಗೆ ಹೇಳದಷ್ಟು ದುಡ್ಡನ್ನು ನೀವು ಕೊಟ್ಟು ಬರುವಂತಹ ಒಂದು ಪರಿಸ್ಥಿತಿ ಅನ್ನೋದಕ್ಕಂಥದ್ದು ಈ ಶನಿಯ ಪ್ರಭಾವದಿಂದ ಉಂಟಾಗತ್ತೆ. ಹಾಗಾಗಿ ನೀವು ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಯೋಚನೆ ಮಾಡಿಕೊಂಡು ಖರೀದಿ ಮಾಡಿ, ಎರಡು ಕಡೆ ಕೇಳಿಕೊಂಡು ಖರೀದಿ ಮಾಡಿ, ಅದರಿಂದ ಅನುಕೂಲತೆಗಳೇ ಜಾಸ್ತಿ ಆಗುತ್ತೆ, ಹಣ ಉಳಿತಾಯ ಆಗುತ್ತೆ. ಹಾಗೆ ಇನ್ನು ವಿವಾಹದ ವಿಚಾರ ನೋಡಿ, ವಿವಾಹ ಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರು ಏ ರಾಶಿಗೆ ಬಂದಾಯಿತು. ಹಾಗಾಗಿ ವಿವಾಹವನ್ನು ಮಾಡಿಕೊಳ್ಳೋದಕ್ಕೆ ಅಥವಾ ವಿವಾಹಕ್ಕೋಸ್ಕರ ಹುಡುಕಾಡೋದಕ್ಕೆ ಇನ್ನು ಮೇಲೇನು ಪ್ರಾರಂಭ ಮಾಡಲಿಕ್ಕಿದ್ದೀರಿ ಅಂಥವರಿಗೆ ಅನುಕೂಲತೆಗಳು ಇಲ್ಲ. ಆಲ್ರೆಡಿ ಯಾರ್ಯಾರು ಪ್ರಾರಂಭ ಮಾಡಿದ್ದೀರಿ ಅಂಥವರಿಗೆ ಅನುಕೂಲತೆಗಳಾಗುವಂತಹ ಯೋಗ ಇದೆ. ಯಾಕೆಂತಂದರೆ ವಿವಾಹ ಕಾರಕನಾಗಿರತಕ್ಕಂಥ ಲಾಭರಾಶಿಯಲ್ಲಿರ್ತಾನೆ, ಹಾಗಾಗಿ ಅನುಕೂಲತೆಗಳನ್ನು ಒಂದು ಮಟ್ಟಿಗೆ ಮಾಡಿಕೊಡ್ತಾನೆ. ಆದರೆ ಆ ಶುಕ್ರನೂ ಕೂಡ ಈ ಒಂದು ತಿಂಗಳಲ್ಲಿ ಅಸ್ತನಾಗುತ್ತಾನೆ, ಹಾಗೆ ವ್ಯಯರಾಶಿಗೆ ಬರಲಿಕ್ಕಿದ್ದಾನೆ. ಹಾಗಾಗಿ ಈ ಒಂದು ಮೇ ತಿಂಗಳದ ಪ್ರಾರಂಭದ ಹಂತದಲ್ಲಿ ಒಂದಷ್ಟು ನಿಮಗೆ ಅನುಕೂಲತೆಗಳು ಆಗುತ್ತೆ ವಿವಾಹಕ್ಕೆ. ತದನಂತರ ಅವನ ಅಷ್ಟಗತಿ ಅನ್ನತಕ್ಕಂಥ ಪ್ರಾರಂಭ ಆಗುತ್ತೆ. ಅಷ್ಟಗತಿ ಪ್ರಾರಂಭ ಆದ ಮೇಲೆ ಮತ್ತಷ್ಟಕ್ಕಷ್ಟೇ ವಿವಾಹದ ವಿಚಾರಕ್ಕೆ ಪೂರ್ಣವಾದ ಅನುಕೂಲತೆಗಳನ್ನತಕ್ಕಂಥದ್ದು ಈ ಮೇ ತಿಂಗಳದಲ್ಲಿ ಇರೋದಿಲ್ಲ. ಇನ್ನು ಆರೋಗ್ಯದ ವಿಚಾರ ನೋಡಿ, ಆರೋಗ್ಯ ಸ್ಥಾನಾಧಿಪತಿಯಾಗಿರತಕ್ಕಂಥವನು ಭಾಗ್ಯರಾಶಿಯಲ್ಲಿ ಇದ್ದಾನೆ. ಆದ್ದರಿಂದ ಆರೋಗ್ಯದ ವಿಚಾರಕವಾಗಿ ಯಾವುದೇ ತೊಂದರೆಗಳಿಲ್ಲ. ನಿಮಗೆ ಇರತಕ್ಕಂತಹ ಅನಾರೋಗ್ಯಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಈ ಅನಾರೋಗ್ಯ ಅನ್ನತಕ್ಕಂಥದ್ದು ವೇಗವಾಗಿ ಕಡಿಮೆ ಆಗುತ್ತೋ ನಿಧಾನವಾಗಿ ಕಡಿಮೆ ಆಗುತ್ತೋ ಇಂಥದ್ದನ್ನೆಲ್ಲ ಹೇಳಬಹುದು. ನಿಮಗೆ ಅಷ್ಟಮ ರಾಶಿಧಿಪತಿಯಾಗಿರತಕ್ಕಂತಹ ಶನಿ ಅನ್ನತಕ್ಕಂಥವನು ಅದೃಷ್ಟ ರಾಶಿಯಲ್ಲಿ ಇದ್ದಾನೆ. ಅವನಿಗೆ ಈ ಒಂದು ತಿಂಗಳಲ್ಲಿ ಯಾರ ದೃಷ್ಟಿಯೂ ಇಲ್ಲ, ಹಾಗೆ ಯಾರದ್ದು ಯುತಿಯೂ ಇರೋದಿಲ್ಲ. ಅದರಿಂದ ಅವನ ಪ್ರಭಾವ ಅನ್ನತಕ್ಕಂಥದ್ದು ನಿಧಾನವಾಗಿ ಬರುತ್ತೆ. ಅವನು ಒಳ್ಳೇದು ಮಾಡೋದಾದರೂ ನಿಧಾನವಾಗಿ ಮಾಡ್ತಾನೆ, ಕೆಟ್ಟದ್ದು ಮಾಡೋದಾದರೂ ನಿಧಾನವಾಗಿಯೇ ಮಾಡ್ತಾನೆ. ಅವನ ನಿಧಾನಗತಿ ಅನ್ನತಕ್ಕಂಥದ್ದು ಒಂದಷ್ಟು ಪ್ರಭಾವವನ್ನು ಬೀರುತ್ತೆ. ಅವನ ಒಂದು ನಿಧಾನಗತಿಯ ಒಂದು ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಚೇತರಿಕೆ ಅನ್ನತಕ್ಕಂಥದ್ದು ಕೂಡ ನಿಧಾನವಾಗಿಯೇ ಆಗತ್ತೆ. ಆರೋಗ್ಯ ಚೇತರಿಕೆ ಅನ್ನತಕ್ಕಂಥದ್ದಾಗಿಯೇ ಆಗತ್ತೆ. ಮೇರಾಶಿಗೆ ಬಂದಿರತಕ್ಕಂತಹ ಗುರುವಿನಿಂದ ವಿವಾಹ ಅನುಕೂಲತೆ ಇಲ್ಲ, ಆದರೆ ಈ ಆರೋಗ್ಯದ ವಿಚಾರಕ್ಕೆ ಒಂದಷ್ಟು ಅನುಕೂಲತೆಗಳನ್ನು ಈ ಗುರು ಅನ್ನತಕ್ಕಂಥದ್ದು ಮಾಡಿಕೊಡ್ತಾನೆ. ಮೇ ತಿಂಗಳಲ್ಲಿ ಅವನ ಅಸ್ತನಾಗಿರ್ತಾನೆ, ಹಾಗಾಗಿ ಅವನ ಪ್ರಭಾವವು ಕೂಡ ಪೂರ್ಣವಾಗಿ ಬೀಳೋದಿಲ್ಲ. ಮೇ ತಿಂಗಳ ನಂತರದಿಂದ ಈ ಆರೋಗ್ಯದ ಅಭಿವೃದ್ಧಿ ಅನ್ನತಕ್ಕಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋದಲ್ಲಿ ಮೇ ತಿಂಗಳದಲ್ಲಿ ಬರತಕ್ಕಂತಹ ಮುಖ್ಯವಾಗಿರತಕ್ಕಂತಹ ವಿಚಾರಗಳನ್ನು, ಮುಖ್ಯವಾಗಿರತಕ್ಕಂತಹ ಬದಲಾವಣೆಗಳನ್ನು ಮಿಥುನ ರಾಶಿಯವರಿಗೆ ತಿಳಿಸಿದ್ದೇನೆ. ಇನ್ನೇನಾದರೂ ಕೇಳಬೇಕು ಅಂತಂದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕರೆ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.